ಎಸ್, ಇನ್ನು ವಿಧಾನಸಭಾ ಚುನಾವಣೆ ಸಮೀಪಿಸ್ತಾ ಇದೆ. ಈಗ ಎಲ್ಲ ಕಡೆ ಪೊಲೀಸರು ಸಾಕಷ್ಟು ಚುರುಕಾಗಿದ್ದಾರೆ. ಕೆಲವೊಂದಿಷ್ಟು ಆಮಿಷಗಳನ್ನು ಒಡ್ಡೋದಕ್ಕೇನು ಅಭ್ಯರ್ಥಿಗಳು ಮುಂದಾಗಿದ್ದಾರೆ. ಕೆಲವೊಂದಿಷ್ಟನ್ನು ವಶಕ್ಕೆ ಪಡೆಯುವಂಥ ಕೆಲಸವನ್ನು ಪೊಲೀಸರು ಮಾಡ್ತಾ ಇದ್ದಾರೆ. ಅದರಂತೆ ಹೊಸಕೋಟೆಯಿಂದ ಕೋಲಾರಕ್ಕೆ ಹೋಗ್ತಾ ಇದ್ದಂಥ ಅಕ್ಕಿ ತುಂಬಿದ ಲಾರಿಯನ್ನು ಪೊಲೀಸರು ವಶಕ್ಕನ್ನ ಪಡ್ಕೊಂಡಿದ್ದಾರೆ. ಕೋಲಾರ ನಗರದ ಅಮ್ಮವಾರಿ ಪೇಟೆಗೆ ಬರ್ತಾ ಇದ್ದ ಲಾರಿ ಅಂತ ಗುರುತಿಸಲಾಗಿದೆ. ನ್ಯಾಯಬೆಲೆ ಅಂಗಡಿಗಳ ಮೂಲಕ ಇನ್ನು ಈ ಅಕ್ಕಿಯನ್ನು ವಿತರಣೆ ಮಾಡೋದಕ್ಕೆ ಪ್ಲಾನ್ ಮಾಡಿದ್ರು ಕೆಲವೊಂದಿಷ್ಟು ಅಭ್ಯರ್ಥಿಗಳು. ಬಟ್ ಯಾರು ಅಭ್ಯರ್ಥಿ ಅನ್ನೋದು ಇನ್ನೂ ಕನ್ಫರ್ಮ್ ಆಗಿಲ್ಲ. ಆದರೆ ಕೋಲಾರ ಜಿಲ್ಲೆ ಎಂಟ್ರಿ ರಾಮಸಂದ್ರ ಚೆಕ್ ಪೋಸ್ಟ್ ಬಳಿ, ರಾಮಸಂದ್ರ ಗೇಟ್ ಅಂತ ಬರುತ್ತೆ, ಅಲ್ಲಿ ರಾಮಸಂದ್ರ ಗೇಟ್ನ ಚೆಕ್ ಪೋಸ್ಟ್ ಬಳಿ ವೇಮಗಲ್ ಪೊಲೀಸರು ಲಾರಿಯನ್ನು ಅಡ್ಡಾಕಿ ಪರಿಶೀಲನೆ ಮಾಡಿದಾಗ ಅಕ್ಕಿ ಸಿಕ್ಕಿದೆ. ಲಾರಿಯನ್ನು ಜೊತೆಗೆ ಅಕ್ಕಿಯನ್ನು ವಶಕ್ಕೆ ಪಡ್ಕೊಂಡು ಲಾರಿ ಚಾಲಕ ಅಸೀಮ್ ಖಾನ್ ಹಾಗೂ ರಘುವನ್ನು ವಶಕ್ಕೆ ಪಡೆದುಕೊಂಡು ಪೊಲೀಸರು ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ಸೊ ಇನ್ನೇನು ಇದೆಲ್ಲ ಕಾಮನ್ ಆಗ್ತಾ ಇರುತ್ತೆ ಅಂದರೆ ಅಲ್ಲಿ ಸಿಕ್ತು, ಇಷ್ಟು ಇಲ್ಲಿಷ್ಟು ಸಿಕ್ತು, ಅಕ್ಕಿ ಸಿಕ್ತು, ಗಿಫ್ಟ್ಗಳು ಸಿಕ್ಕಿದ್ವು, ದುಡ್ಡು ಸಿಕ್ತು, ನೋಟಿಫಿಕೇಷನ್ ಆದಮೇಲೆ ಜಾಸ್ತಿ ಆಗುತ್ತೆ. ಈಗ ಸದ್ಯ ಇನ್ನೂ ಒಂದು ರೀತಿ ಸ್ಟಾರ್ಟಿಂಗ್ ಅಂತ ಹೇಳ್ಬೋದು ಇದನ್ನ. ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ, ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ.